ಶರಣು ಶರಣಾರ್ಥಿ ನಮ್ಮ ಜೀವನದಲ್ಲಿ ಸದಾ ಕಾಲಕ್ಕೂ ಪರಮಾತ್ಮನನ್ನು ನಮ್ಮ ಜೊತೆಗಾರನನ್ನಾಗಿ ಮಾಡಿಕೊಳ್ಬೇಕು ಪರಮಾತ್ಮನನ್ನು ಸದಾ ನಮ್ಮ ಮನಸ್ಸಿನಿಂದ ನೆನಪು ಮಾಡ್ತಾನೆ ಇರಬೇಕು ಒಂದು ವೇಳೆ ಪರಮಾತ್ಮನನ್ನು ನೆನಪು ಮಾಡ್ತಾ ಇರಲಿಲ್ಲ ಅಂದರೆ ನಮಗೆ ಬಹಳಷ್ಟು ಹಾನಿ ಆಗ್ತದೆ ಅನ್ನೋ ಸುಂದರವಾದ ಮಾತನ್ನು ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ಕೆಚ್ಚಿಲ್ಲದ ಮರಣ ಕ್ರಿಮಿ ಇಂಬು ಗೊಂಬಂತೆ ಒಡೆಯನಿಲ್ಲದ ಮನೆಯ ಶೂನಕ ಸಂಚು ಗೊಂಬಂತೆ ನೃಪತಿ ಇಲ್ಲದ ದೇಶವ ರಿಂಬು ಗೊಂಬಂತೆ ನಿಮ್ಮ ನೆನಹಿಲ್ಲದ ಶರೀರವ ಭೂತ ಪ್ರೇತ ಪಿಶಾಚಿಗಳಿಂಬು ಗೊಂಬಂತೆ ಚನ್ನ ಎಷ್ಟು ಸುಂದರವಾದ ಮಾತನ್ನು ಇಲ್ಲಿ ಅಕ್ಕ ಮಹಾದೇವಿಯವರು ತಿಳಿಸ್ತಾ ಇದ್ದಾರೆ ಯಾರ ಮನಸ್ಸಿನಲ್ಲಿ ಸದಾಶಿವನಾದ ಪರಮಾತ್ಮನ ಧ್ಯಾನ ಇರೋದಿಲ್ವೋ ಅವರ ಶರೀರ ಭೂತ ಪ್ರೇತ ಪಿಶಾಚಿಗಳ ಮನೆಯಾಗಿ ಬಿಡುತ್ತದೆ ಯಾವ ರೀತಿ ಯಾವ ಮರದಲ್ಲಿ ಕೆಚ್ಚಿಲ್ಲದಿರ್ತದೋ ಕೆಚ್ಚಿಲ್ಲದ ಮರ ಇರ್ತದೋ ಆ ಕೆಚ್ಚಿಲ್ಲದ ಮರವನ್ನು ಕ್ರಿಮಿಗಳು ಯಾವಾಗಲೂ ತಿಂತಾನೆ ಇರ್ತದೆ ಅದಕ್ಕೆ ಮರದ ಸುತ್ತ ಕೆಚ್ಚಿರ್ತದೆ ಆ ಕೆಚ್ಚು ಕ್ರಿಮಿಯಿಂದ ಮರವನ್ನು ರಕ್ಷಣೆ ಮಾಡ್ತಾ ಇರ್ತದೆ ಆ ಮರದಲ್ಲಿ ಒಂದು ವೇಳೆ ಕೆಚ್ಚಿಲ್ಲ ಅಂದರೆ ಕ್ರಿಮಿಗಳು ಆ ಮರವನ್ನು ಹೇಗೆ ತಿಂತಾ ಇರ್ತದೋ ಹಾಗೆ ಯಾವ ಮನೆಯಲ್ಲಿ ಮಾಲೀಕನಿಲ್ಲದೆ ಮನೆಯಲ್ಲಿರುವಂತಹ ಜನರಿಲ್ಲದೆ ಕೇವಲ ಒಂದು ಬಂಗ್ಲೆಯನ್ನು ಕಟ್ಟಿ ಹಾಗೇ ಹೋದರು ಅಂದರೆ ಜನ ಇಲ್ಲದೆ ಇರುವಂತಹ ಮನೆಯನ್ನು ಜೇಡರ ಹುಳು ತನ್ನ ಮನೆ ಅಂದ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ತನ್ನ ಬಲೆಯನ್ನು ಹೆಂಡಿರ್ತದೆ ಯಾವ ರೀತಿ ಮನೆಯ ತುಂಬ ಜೇಡರ ಹುಳು ಸೇರಿಕೊಂಡಿರ್ತದೋ ಒಡೆಯನಿಲ್ಲದ ಮನೆಗೆ ಹಾಗೆ ಯಾವ ರಾಜ್ಯದಲ್ಲಿ ರಾಜನಿರೋದಿಲ್ವೋ ಅಲ್ಲಿ ಎಲ್ಲರೂ ತಾವೇ ರಾಜ ಆಗಿಬಿಟ್ಟಿರ್ತಾರೆ ಶತ್ರುಗಳು ಅದನ್ನು ತನ್ನ ರಾಜ್ಯ ಅಂತ ಹೇಳಿ ತಿಳ್ಕೊಂಡಿರ್ತಾರೆ ಹಾಗೆ ಯಾರ ಮನಸ್ಸಿನಲ್ಲಿ ಪರಮಾತ್ಮನ ಧ್ಯಾನ ಇಲ್ವೋ ಅವರ ಮನಸ್ಸನ್ನು ಭೂತ ಪ್ರೇತ ಪಿಶಾಚಿಗಳು ಸಂಪೂರ್ಣವಾಗಿ ಆವರಿಸಿಕೊಂಡು ಬಿಡ್ತದೆ ಅನ್ನೋ ಸುಂದರ ಮಾತನ್ನು ಇಲ್ಲಿ ಅಕ್ಕ ಮಹಾದೇವಿಯವರು ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಯಾರ ಮನಸ್ಸು ಖಾಲಿ ಇರ್ತದೋ ಆ ಮನಸ್ಸು ಅನ್ನುವಂಥದ್ದು ಭೂತ ಪ್ರೇತಗಳಿಗೆ ಮನೆಯಾಗಿ ಬಿಡುತ್ತದೆ ಅಂತ ಅಂದರೆ ನಮ್ಮ ಮನಸ್ಸನ್ನು ಯಾವ ಕಾರಣಕ್ಕೂ ನಾವು ಖಾಲಿ ಇರಲಿಕ್ಕೆ ಬಿಡಬಾರ್ದು ಇವತ್ತು ಭೂತಗಳು ಅಂದರೆ ಎರಡು ಪ್ರಕಾರದ ಭೂತವನ್ನು ನಾವು ನೋಡ್ತೀವಿ ಎರಡು ಪ್ರಕಾರದ ಭೂತ ಅಂದರೆ ಯಾರು ಶರೀರ ಬಿಟ್ಟಿರ್ತಾರೋ ಅಂಥವ್ರನ್ನ ನಾವು ಭೂತ ಪ್ರೇತ ಪಿಶಾಚಿಗಳು ಅಂತ ಕರೆದ್ರೆ ಇನ್ನೊಂದು ಭೂತ ಯಾವುದು ಅಂದರೆ ಮನುಷ್ಯನ ಮನಸ್ಸಿನ ಒಳಗಡೆ ಇರುವಂತಹ ಕೆಟ್ಟ ಗುಣಗಳು ಹೇಗೆ ಯಾರದಾದ್ರೂ ಶರೀರದಲ್ಲಿ ಭೂತ ಪ್ರವೇಶ ಮಾಡಿದರೆ ಅವರು ಹೇಗೆ ಅನೇಕರಿಗೆ ತೊಂದರೆಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಕೆಟ್ಟ ಕೆಲಸವನ್ನು ಮಾಡ್ತಾರೆ ಅನೇಕರಿಗೆ ದುಃಖವನ್ನು ಕೊಡ್ತಾರೋ ಹಾಗೆ ಯಾರ ಮನಸ್ಸು ಖಾಲಿ ಇರ್ತದೋ ಆ ಮನಸ್ಸಿನಲ್ಲೂ ಕೂಡ ಕೆಟ್ಟ ವಿಚಾರಗಳು ಭೂತ ಬಂದು ಸೇರಿಕೊಂಡಂತೆ ಸೇರ್ಕೊಳ್ತದೆ ಯಾವ ವ್ಯಕ್ತಿ ಒಂಟಿಯಾಗಿ ಇರಲಿಕ್ಕೆ ಪ್ರಯತ್ನ ಪಡ್ತಾರೆ ಯಾರ ಸಂಘದಲ್ಲೂ ಇರೋದಿಲ್ಲ ಸದಾ ಕಾಲಕ್ಕೂ ಒಂಟಿಯಾಗಿ ಕೂತ್ಕೊಂಡು ಬೇಡವಾದ ವಿಚಾರಗಳನ್ನು ಹೆಚ್ಚು ಹೆಚ್ಚು ಮಾಡ್ತಾ ಇರ್ತಾರೆ ಅಲ್ಲ ಸಲ್ಲದ ವಿಚಾರ ಕಳೆದು ಹೋದ ಘಟನೆಗಳ ಬಗ್ಗೆ ವಿಚಾರ ಕೆಟ್ಟ ವಿಚಾರಗಳನ್ನು ಜಾಸ್ತಿ ಮಾಡ್ತಾ ಇರ್ತಾರೋ ಅವರ ಮನಸ್ಸಿನ ವಿಚಾರಗಳೇ ಅವರಿಗೆ ಭೂತ ಆಗಿ ಕಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಹೇಗೆ ಇವತ್ತು ಮನುಷ್ಯ ಭೂತ ಪ್ರೇತಗಳಿಂದ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಂತ ಇಷ್ಟಪಡ್ತಾರೆ ಯಾಕೆಂದರೆ ಭೂತದ ಕಾಟ ಮನುಷ್ಯನಿಗೆ ಸಾಕಾಗಿ ಬಿಡುತ್ತದೆ ಒಮ್ಮೆ ಭೂತ ಕಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಯಾವಾಗ ಎಲ್ಲಿ ಹೇಗೆ ಅದರಿಂದ ನನಗೆ ರಕ್ಷಣೆ ಸಿಗ್ತದೋ ಅಂತ ಹೇಳಿ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೋಸ್ಕರ ಹಗಲು ರಾತ್ರಿ ಮನುಷ್ಯ ಪರಿಶ್ರಮ ಪಡ್ತಾನೆ ಹೇಗಾದರೂ ಮಾಡಿ ಈ ಭೂತ ಪ್ರೇತಗಳಿಂದ ನನ್ನನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಂತ ಹಾಗೆ ಇವತ್ತು ಮನುಷ್ಯನ ಮನಸ್ಸಿನ ಸಂಕಲ್ಪಗಳೇ ಅವನನ್ನು ಕಾಡಿಸ್ತಾ ಇದೆ ನಮಗೆ ಜಗತ್ತಿನಲ್ಲಿ ಯಾವ ವ್ಯಕ್ತಿಗಳು ಕಾಟ ಕೊಡ್ತಿಲ್ಲ ಯಾರು ನಮಗೆ ಕಾಟ ಕೊಡ್ತಾ ಇರೋದು ಅಂದರೆ ನಮ್ಮ ವಿಚಾರಗಳೇ ನಮಗೆ ಕಾಟ ಕೊಡ್ತಾ ಇರೋದು ಎಷ್ಟೋ ಜನ ಹೇಳ್ತಾರೆ ನಮ್ಮ ಮನೇಲಿ ಇಂಥವರು ನನಗೆ ಕಾಟ ಕೊಡ್ತಾರೆ ನಮ್ಮ ಅತ್ತೆ ಕಾಟ ಕೊಡ್ತಾರೆ ನಮ್ಮ ಸೊಸೆ ಕಾಟ ಕೊಡ್ತಾರೆ ನಮ್ಮ ಸಂಬಂಧಿಗಳು ಕಾಟ ಕೊಡ್ತಾರೆ ನಮ್ಮ ತಂದೆ ತಾಯಿ ಕಾಟ ಕೊ ಯಾರು ಯಾರಿಗೂ ಕಾಟ ಕೊಡ್ತಿಲ್ಲ ಅವರು ಏನೇನು ಹೇಳಬೇಕು ಅದನ್ನು ಹೇಳ್ತಾರೆ ಅವರು ಆಡುವಂತಹ ಮಾತುಗಳು ನಮಗೆ ನಾವು ಯಾವ ರೀತಿ ಸ್ವೀಕಾರ ಮಾಡ್ತೀವೋ ಅದ್ರ ಮೇಲೆ ನಮ್ಮ ಜೀವನದಲ್ಲಿ ಕಾಟದ ಅನುಭವವನ್ನು ಮಾಡಿಸ್ತದೆ ಅವರು ಬಲೆ ನಮಗೆ ಬುದ್ಧಿ ಮಾತನ್ನೇ ಹೇಳ್ತಾ ಇರಬಹುದು ಆ ಬುದ್ಧಿ ಮಾತು ನನಗಿಷ್ಟ ಆಗಲಿಲ್ಲ ಅಂದರೆ ಅವ್ರು ಹೇಳ್ತಾ ಇರೋ ಮಾತನ್ನು ನಾನು ಹೇಗೆ ಸ್ವೀಕಾರ ಮಾಡ್ತೀನಿ ಅಂದರೆ ಇವ್ರು ನನ್ನ ಕೆಟ್ಟದ್ದಕ್ಕೆ ಹೇಳ್ತಾ ಇದ್ದಾರೆ ಇವ್ರಿಗೆ ನಾನು ಚೆನ್ನಾಗಿರೋದು ಇಷ್ಟ ಇಲ್ಲ ಅದಕ್ಕೆ ಇವ್ರು ನನಗೆ ಹೀಗೆ ಹೇಳ್ತಾರೆ ಅಂದರೆ ನಮ್ಮ ವ್ಯರ್ಥ ಸಂಕಲ್ಪಗಳು ಅವ್ರು ನನಗೆ ಹೀಗೆ ಮಾಡಬೇಕು ಅನ್ಕೊಂಡಿದ್ದಾರೆ ಇವ್ರು ಹೀಗೆ ಮಾಡಬೇಕು ಅನ್ಕೊಂಡಿದ್ದಾರೆ ಅವರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಇವರಿಗೆ ನನ್ನ ಬಗ್ಗೆ ಈರ್ಷೆ ಇವರಿಗೆ ನನ್ನ ಬಗ್ಗೆ ದ್ವೇಷ ಇವರಿಗೆ ನನ್ನ ಬಗ್ಗೆ ತಿರಸ್ಕಾರದ ಭಾವನೆ ಈ ರೀತಿ ಅನೇಕ ಕೆಟ್ಟ ವಿಚಾರಗಳನ್ನು ನಾವೇ ಮನಸ್ಸಿನಲ್ಲಿ ತುಂಬ್ಕೊಂಡ್ಬಿಡ್ತೀವಿ ಯಾವ ರೀತಿ ಒಂದು ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಮತ್ತು ಅಕ್ಕ ತಂಗಿ ಇದ್ದಾರೆ ಮ ಇಬ್ಬರು ಮಕ್ಕಳು ಅಕ್ಕ ತಂಗಿ ಇರ್ತಾರೆ ಆ ಅಕ್ಕ ತಂಗಿ ಏನಿರ್ತಾರೆ ತಂದೆ ತಾಯಿ ಏನಾದರೂ ಒಂದು ವಸ್ತುವನ್ನು ತರಬೇಕಾದ್ರೆ ಯಾರಿಗೆ ತುಂಬ ಅವಶ್ಯಕತೆ ಇದೆಯೋ ಅವರಿಗೆ ತಂದು ಕೊಟ್ಟು ಇನ್ನೊಬ್ರಿಗೆ ಕೊಡಲಿಲ್ಲ ಅಂದರೆ ಈಗ ಅಕ್ಕನಿಗೆ ಕೊಟ್ಟು ಆ ವಸ್ತುವನ್ನು ತಂಗಿಗೆ ಕೊಡಲಿಲ್ಲ ಅಂದ್ರೆ ತಂಗಿ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮೋಸ್ಟ್ಲಿ ನಮ್ಮ ತಂದೆ ತಾಯಿಗೆ ನಾನು ಹುಟ್ಟಿದ್ದೆ ಇಷ್ಟ ಇಲ್ವೇನೋ ಇವ್ರ ಜೊತೆಗಿರೋದೇ ಇವ್ರಿಗೆ ಇಷ್ಟ ಇಲ್ವೇನು ಇವರಿಗೆಲ್ರಿಗೂ ನಮ್ಮ ಅಕ್ಕನ ಮೇಲೆ ಪ್ರೀತಿ ಅದಕ್ಕೆ ಅವಳಿಗೆ ತಂದು ಕೊಟ್ಟಿದ್ದಾರೆ ಅನ್ನುವಂತಹ ಕೆಟ್ಟ ವಿಚಾರಗಳು ಮನಸ್ಸಿನಲ್ಲಿ ಸ್ಟಾರ್ಟ್ ಆಯ್ತು ಆ ವಿಚಾರಗಳು ಭೂತ ಕಾಡದಂತೆ ಕಾಡ್ತದೆ ಅವ್ರ ತಂದೆ ತಾಯಿ ಅವಳಿಗೆ ಏನು ತೊಂದರೆ ಕೊಟ್ಟಿಲ್ಲ ಅಕ್ಕ ತೊಂದರೆ ಕೊಟ್ಟಿಲ್ಲ ಯಾರೂ ತೊಂದರೆ ಕೊಟ್ಟಿಲ್ಲ ಇವತ್ತು ಅವರ ಅಕ್ಕನಿಗೆ ತಂದು ಕೊಟ್ಟಿದ್ದಾರೆ ಅಂದರೆ ನಾಳೆ ಇವರಿಗೂ ತಂದು ಕೊಡ್ತಿದ್ರು ಆದರೆ ಅಷ್ಟು ಸಹನೆ ಇಲ್ಲ ಮೊದಲು ಎಷ್ಟೋ ವಸ್ತುಗಳನ್ನು ಅವ್ರ ಅಕ್ಕನಿಗೆ ಕೊಡಿಸ್ದೆ ಇವರಿಗೂ ಕೊಡಿಸಿದ್ರು ಅದ್ರ ಬಗ್ಗೆ ವಿಚಾರ ಕೂಡ ಮನಸ್ಸಿನಲ್ಲಿಲ್ಲ ಈಗ ಅವರು ಏನೇನು ಒಳ್ಳೇದು ಮಾಡಿದ್ರು ಎಲ್ಲ ಮರ್ತ್ಬಿಟ್ಟಿದ್ದಾರೆ ಕೇವಲ ಇಷ್ಟೇ ವಿಚಾರ ಅವರು ನನಗೆ ಕೊಡಿಸ್ಲಿಲ್ಲ ಅಂದರೆ ಅವ್ರಿಗೆ ನಾನಂದ್ರೆ ಇಷ್ಟ ಇಲ್ಲ ಈ ರೀತಿ ಕೆಟ್ಟ ವಿಚಾರಗಳು ಮನಸ್ಸಿನಲ್ಲಿ ಒಮ್ಮೆ ಮನೆ ಮಾಡಿದರೆ ಕೊನೆಗೆ ಅವರ ಅಕ್ಕನ ಬಗ್ಗೆ ದ್ವೇಷದ ಭಾವನೆ ಎಲ್ಲರೂ ಇವಳನ್ನು ಪ್ರೀತಿ ಮಾಡ್ತಾರೆ ಅಂತ ಹೇಳಿ ನಾನು ಇವಳನ್ನು ದ್ವೇಷಿಸಬೇಕು ಇವಳು ಯಾವ ಕೆಲಸದಲ್ಲೂ ಇವಳಿಗೆ ಸಫಲತೆ ಸಿಗಬಾರದು ಹಾಗೆ ಇವಳಿಗೆ ಕೆಟ್ಟದ್ದನ್ನು ಮಾಡಬೇಕು ಈ ರೀತಿ ಕೆಟ್ಟ ವಿಚಾರಗಳು ಒಂದ್ರ ಹಿಂದೆ ಒಂದು ಎಲ್ಲಿ ಈರ್ಷ್ಯ ಸ್ಟಾರ್ಟ್ ಆಯಿತೋ ದ್ವೇಷ ಸ್ಟಾರ್ಟ್ ಆಯಿತೋ ಅಲ್ಲಿ ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡಲಿಕ್ಕೆ ಹೋದಾಗ ಅವರಿಗೆ ನಾವು ಒಂದು ಪರ್ಸೆಂಟ್ ಕೆಟ್ಟದ್ದನ್ನು ಮಾಡ್ತೀವಷ್ಟೇ ಆದರೆ ಅವ್ರಿಗೆ ಒಂದು ಪರ್ಸೆಂಟ್ ಕೆಟ್ಟದ್ದನ್ನು ಮಾಡುವಷ್ಟರಲ್ಲಿ ನಮ್ಮ ಮನಸ್ಸಿನಲ್ಲಿ ಎಷ್ಟು ಕೆಟ್ಟ ವಿಚಾರಗಳು ನಡೀತಾ ಇರ್ತದೆ ಆ ಕೆಟ್ಟ ವಿಚಾರಗಳು ನಮ್ಮನ್ನ ಎಷ್ಟು ಕಾಡಿಸ್ತಾ ಇರ್ತದೆ ಈಗ ಯಾರಿಗಾದರೂ ಒಂದೇನಾದರೂ ಕೆಟ್ಟದ್ದು ಮಾಡಬೇಕು ಅಂತ ನಾವು ಅಂದ್ಕೊಂಡ್ರೆ ಒಂದು ಸೆಕೆಂಡ್ನಲ್ಲಿ ನಮಗೆ ಅವ್ರಿಗೆ ಕೆಟ್ಟದ್ದು ಮಾಡಲಿಕ್ಕಾಗಲ್ಲ ಕೆಟ್ಟದ್ದು ಮಾಡ್ಬೇಕಂದ್ರೆ ನಾವು ಕುತ್ಕೊಂಡು ಪ್ಲ್ಯಾನ್ ಮಾಡಬೇಕು ಹೀಗೆ ಮಾಡೋಣ ಹೀಗೆ ಮಾಡೋಣ ಹೀಗೆ ಮಾಡಿದ್ರೆ ಅವ್ರಿಗೆ ಕೆಟ್ಟದಾಗ್ತದೆ ಹೀಗೆ ಮಾಡಿದ್ರೆ ಅವ್ರಿಗೆ ಕೆಟ್ಟದಾಗ್ತದೆ ಅಂತ ಆ ಇಡೀ ದಿನ ನಾವೇನು ಪ್ಲ್ಯಾನ್ ಮಾಡ್ತಿರ್ತೀವಿ ಅವ್ರಿಗೆ ಕೆಟ್ಟದ್ದನ್ನು ಮಾಡಲಿಕ್ಕೋಸ್ಕರ ಇಡೀ ದಿನ ಮನಸ್ಸಿನೊಳಗಡೆ ಅಶಾಂತಿಯ ಅನುಭವ ಇಡೀ ದಿನ ಸಂಕಲ್ಪಗಳು ಭೂತದಂತೆ ನಮ್ಮನ್ನು ಕಾಡಿಸ್ತಿರ್ತದೆ ಮತ್ತೆ ನಾವು ಹೋಗಿ ಅವ್ರಿಗೆ ಕೆಟ್ಟದ್ದನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಅವರಿಗೆ ಸ್ವಲ್ಪ ಕೆಟ್ಟದ್ದೇನೂ ಆಯಿತು ಆದರೆ ನಮಗೆ ಖುಷಿ ಆಗಲಿಲ್ಲ ಮತ್ತು ಇನ್ನೊಂದು ಏನಾದರೂ ಕೆಟ್ಟದ್ದು ಮಾಡಬೇಕು ಅಂದ್ಕೊಳ್ತೀವಿ ಈ ರೀತಿ ಒಂದು ಕೆಟ್ಟದ್ದನ್ನು ಮಾಡೋದ್ರಲ್ಲಿ ಇನ್ನೊಂದು ಕೆಟ್ಟದ್ದನ್ನು ಮಾಡಬೇಕು ಅನ್ನೋ ವಿಚಾರಗಳು ಒಳಗಡೆ ನಡೀತಾ ಇದ್ದರೆ ಇಲ್ಲಿ ಯಾರಿಗೂ ಯಾರಿಗೂ ಕಾಟ ಕೊಡ್ತಿಲ್ಲ ಅಕ್ಕ ಕೊಡ್ತಾ ಇಲ್ಲ ತಂದೆ ತಾಯಿ ಕೊಡ್ತಾ ಇಲ್ಲ ಯಾರೂ ಕೊಡ್ತಾ ಇಲ್ಲ ಆದರೆ ಕೆಟ್ಟದ್ದನ್ನು ಮಾಡಬೇಕು ಅಂತ ಏನು ತಂಗಿ ಮನಸ್ಸಿನಲ್ಲಿ ವಿಚಾರ ಬಂದಿದೆ ಆ ವಿಚಾರವೇ ಅವಳಿಗೆ ಭೂತವಾಗಿ ಕಾಡ್ತಾ ಇರ್ತದೆ ಊಟ ಮಾಡಲಿಕ್ಕೆ ಹೋದರೆ ಊಟ ಸೇರಲ್ಲ ನಿದ್ದೆ ಮಾಡಬೇಕಂದ್ರೆ ನಿದ್ದೆ ಬರಲ್ಲ ಅಂದರೆ ನಮ್ಮ ಜೀವನದಲ್ಲಿ ನಿಜವಾಗಲೂ ಭೂತಗಳು ಯಾವುದು ಪಿಶಾಚಿಗಳು ಯಾವುದು ಅಂದರೆ ಭೂತ ಪ್ರೇತ ಪಿಶಾಚಿಗಳು ಹೊರ ಹೊರಗಡೆಯಿಂದ ಬಂದು ಅಟ್ಯಾಕ್ ಮಾಡೋದು ಬೇರೆ ಆದರೆ ಮನಸ್ಸಿನಲ್ಲೇ ಇದ್ದಾವೆ ಇವು ಆ ಭೂತಗಳು ಯಾವುದು ಅಂದರೆ ಕಾಮದ ಭೂತ ಈ ಕಾಮ ಅನ್ನುವಂತಹ ಭೂತ ಯಾರದಾದರೂ ಮನಸ್ಸಿನಲ್ಲಿ ಬಂದುಬಿಡ್ತು ಅಂದರೆ ಎದುರುಗಡೆ ಇರೋ ವ್ಯಕ್ತಿ ಯಾರು ನಾನು ಯಾರು ನಾನು ಸಮಾಜದಲ್ಲಿ ಎಷ್ಟು ದೊಡ್ಡ ವ್ಯಕ್ತಿಯಾಗಿದ್ದೀನಿ ನಾನೇನಾದರೂ ಒಳಗಡೆ ಕಾಮ ವಿಕಾರವನ್ನು ಇಟ್ಕೊಂಡ್ರೆ ಜಗತ್ತು ನನ್ನನ್ನು ಎಷ್ಟು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತದೆ ಇದರಿಂದ ನನ್ನ ಗೌರವ ಕಡಿಮೆ ಆಗ್ತದೆ ಯಾವುದ್ರ ಕಡೆನೂ ಗಮನ ಇಲ್ಲ ಹೇಗೆ ಭೂತ ಬಂದವರಿಗೆ ತಾವೇನು ಮಾಡ್ತಿದ್ದೀವಿ ಅಂತಲೇ ತಮಗೆ ಗೊತ್ತಿರೋದಿಲ್ವೋ ಹಾಗೆ ಕಾಮದ ಭೂತ ಪ್ರವೇಶ ಮಾಡಿರೋ ವ್ಯಕ್ತಿಗೂ ಕೂಡ ತನ್ನ ಮರ್ಯಾದೆ ಗೌರವ ಯಾವುದ್ರ ಕಡೆನೂ ಗಮನನೇ ಇರೋದಿಲ್ಲ ಹಾಗೆ ಇನ್ನೂ ಒಂದು ಭೂತ ಅಂದರೆ ಕ್ರೋಧದ ಭೂತ ಯಾವ ವ್ಯಕ್ತಿಯ ಮನಸ್ಸಿನಲ್ಲಿ ಕ್ರೋಧದ ಭೂತ ಆವರಿಸ್ಕೊಂಡು ಬಿಡ್ತದೋ ಕ್ರೋಧ ಸಿಟ್ಟು ಅನ್ನುವಂತಹ ಭೂತ ಬಂದಾಗ ಹೇಳ್ತಾರೆ ಅವರು ಎದುರುಗಡೆನು ನಿಂತ್ಕೊಳ್ಬಾರ್ದು ಯಾವ ರೀತಿ ಅನೇಕ ವ್ಯಕ್ತಿಗಳಿಗೆ ಹೇಳ್ತೀವಿ ನಾವು ಭೂತ ಬಂದವ್ರು ಎದುರುಗಡೆ ನಿಂತ್ಕೊಳ್ಬೇಡಿ ಭೂತ ಬಂದವರು ಎದುರುಗಡೆ ನಿಂತ್ಕೊಂಡ್ರೆ ಆ ಭೂತ ನಿಮ್ಮೊಳಗೂ ಪ್ರವೇಶ ಮಾಡೋ ಚಾನ್ಸ್ ಇದೆ ಅಂತ ಹಾಗೆ ಕ್ರೋಧ ಅನ್ನುವಂತಹ ಭೂತ ಯಾವ ವ್ಯಕ್ತಿ ಒಳಗಡೆ ಬಂದಿರ್ತದೋ ಅವ್ರ ಎದುರುಗಡೆ ನಾವೇನಾದರೂ ಹತ್ತು ನಿಮಿಷ ನಿಂತ್ಬಿಟ್ರೆ ಆ ಕ್ರೋಧ ನಮ್ಮಲ್ಲೂ ಪಾಸಾಗ್ಬಿಡ್ತದೆ ನಾವು ಮೊದಲು ಶಾಂತಿಯಿಂದನೇ ಇರ್ತೀವಿ ಅವರು ಕೂಗಾಡ್ತಿರೋದನ್ನು ನೋಡಿ ನೋಡಿ ಆ ಕ್ರೋಧ ನಮ್ಮಲ್ಲಿ ಪಾಸಾಗಿ ನಾವು ಕೂಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಅಂದರೆ ವ್ಯಕ್ತಿಯ ಜೀವನದಲ್ಲಿ ಕ್ರೋಧ ಅನ್ನುವಂಥದ್ದು ಒಂದು ಭೂತ ಇದು ಯಾರ ಮನಸ್ಸಿನಲ್ಲಿ ಬಂದು ಸೇರ್ಕೊಳ್ತದೆ ಅಂದರೆ ಯಾರ ಮನಸ್ಸಿನಲ್ಲಿ ಪರಮಾತ್ಮನ ನೆನಪಿಲ್ಲವೋ ಅವರ ಮನಸ್ಸಿನಲ್ಲಿ ಈ ಕಾಮ ಕ್ರೋಧ ಅನ್ನೋ ಭೂತಗಳು ಬರ್ತದೆ ಹಾಗೆ ಇನ್ನು ಕೆಲವರ ಜೀವನದಲ್ಲಿ ಲೋಭದ ಭೂತ ಎಷ್ಟು ಪಡ್ಕೊಂಡ್ರೂ ಖುಷಿ ಇಲ್ಲ ಎಷ್ಟು ಸಿಕ್ರು ತೃಪ್ತಿ ಇಲ್ಲ ಇನ್ನು ಬೇಕು 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 ಅನ್ನೋ ಭೂತ ಈ ಭೂತ ಕೂಡ ವ್ಯಕ್ತಿಯನ್ನ ಎಲ್ಲೂ ಸಮಾಧಾನದಿಂದ ಇರಲಿಕ್ಕೆ ಬಿಡೋದಿಲ್ಲ ಯಾರ ಹತ್ರ ಏನು ವಸ್ತು ನೋಡಿದ್ರು ಹೇಗೆ ಕದಿಬೇಕು ಅದನ್ನು ನನ್ನದನ್ನಾಗಿ ಮಾಡ್ಕೊಳ್ಬೇಕು ಹೇಗೆ ಬೇರೆಯವ್ರಿಗೆ ಕೆಟ್ಟದ್ದನ್ನ ಆದ್ರೂ ಅವ್ರ ಹತ್ರ ಇರೋ ಆಸ್ತಿ ಸಂಪತ್ತನ್ನು ನನ್ನದನ್ನಾಗಿ ಮಾಡ್ಕೊಳ್ಬೇಕು ಅನ್ನೋ ಕೆಟ್ಟ ವಿಚಾರ ಆ ಭೂತ ಕಾಡಿದಂತೆ ಅದು ಕಾಡ್ತಾ ಇರ್ತದೆ ನಾನು ಕದ್ರೆ ಜನ ನನ್ನ ಬಗ್ಗೆ ಏನ್ ಅನ್ಕೊಳ್ತಾರೆ ಸಮಾಜ ನನ್ನನ್ನು ಯಾವ ದೃಷ್ಟಿಯಿಂದ ನೋಡುತ್ತದೆ ಯಾವುದ್ರ ಕಡೆನೂ ಲೋಭದ ಭೂತ ಬಂದವರಿಗೂ ಕೂಡ ಗಮನ ಇರಲ್ಲ ಹಾಗೆ ಇನ್ನೂ ಒಂದು ಭೂತ ಅಂದರೆ ಮೋಹದ ಭೂತ ಯಾರಿಗೆ ಮೋಹದ ಭೂತ ಆವರಿಸ್ಕೊಳ್ತದೋ ಅವರ ಜೀವನದಲ್ಲಂತೂ ದುಃಖವೇ ದುಃಖ ಮೋಹ ಅನ್ನುವಂಥದ್ದು ಯಾರ ಮೇಲಿಟ್ಕೊಳ್ತೀವೋ ಅವ್ರ ಜೊತೆಗಿದ್ದಾಗಲೂ ದುಃಖ ಅವ್ರನ್ನ ಕಳ್ಕೊಂಡ್ರೂ ಕೂಡ ದುಃಖ ಹೀಗೆ ಈ ಭೂತಗಳ ಕಾರಣ ನಮ್ಮ ಜೀವನದಲ್ಲಿ ದುಃಖವೇ ದುಃಖ ಇನ್ನು ಕೆಲವರ ಜೀವನದಲ್ಲಿ ಅಹಂಕಾರ ಅನ್ನೋ ಭೂತ ಈ ಭೂತಗಳು ನಮ್ಮ ಮನಸ್ಸಿನಲ್ಲಿ ಮನೆ ಮಾಡೋದು ಯಾವಾಗ ಅಂದರೆ ಯಾವಾಗ ಚನ್ನ ಮಲ್ಲಿಕಾರ್ಜುನನಾದ ಸದಾಶಿವ ಪರಮಾತ್ಮನ ಧ್ಯಾನ ಇರೋದಿಲ್ವೋ ಆವಾಗ ಯಾವಾಗ ನಾವು ಸದಾಶಿವನನ್ನ ಸದಾ ಧ್ಯಾನ ಮಾಡ್ತಾ ಇರ್ತೀವೋ ಆಗ ಅಲ್ಲಿ ಭೂತಗಳಿಗೆ ಜಾಗ ಇಲ್ಲ ಹೇಗೆ ಮಂದಿರದ ಒಳಗಡೆ ಭೂತಗಳು ಹೋಗೋದಿಲ್ಲ ಅಂತ ಹೇಳ್ತಾರೋ ಹಾಗೆ ಯಾರ ಮನಸ್ಸಿನಲ್ಲಿ ಪರಮಾತ್ಮನ ನೆನಪಿರ್ತದೆ ಅವರ ಮನಸ್ಸಿನಲ್ಲೂ ಈ ಕೆಟ್ಟ ವಿಕಾರಿ ಗುಣಗಳು ಅನ್ನೋ ಭೂತ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಪರಮಾತ್ಮನನ್ನು ನಾವು ನೆನಪು ಮಾಡಲಿಲ್ಲ ಅಂದರೆ ಏನಾಗ್ತದೆ ಅಂದರೆ ಅಕ್ಕ ಮಹಾದೇವಿಯವ್ರು ಹೇಳ್ತಾರೆ ಕೆಚ್ಚಿಲ್ಲದ ಮರಣ ಕ್ರಿಮಿ ಇಂಬು ಗೊಂಬಂತೆ ಒಡೆಯನಿಲ್ಲದ ಮನೆಯ ಶೂನಕ ಸಂಚುಗೊಂಬಂತೆ ಗೊಂಬಂತೆ ನೃಪತಿ ಇಲ್ಲದ ದೇಶವ ಮನ್ನೆಯ ಗೊಂಬಂತೆ ನಿಮ್ಮ ನೆನಹಿಲ್ಲದ ಶರೀರವ ಭೂತ ಪ್ರೇತ ಪಿಶಾಚಿಗಳಿಂಬು ಗೊಂಬಂತೆ ಚೆನ್ನಮಲ್ಲಿಕಾರ್ಜುನ ಅಂದರೆ ನಮ್ಮ ಜೀವನದಲ್ಲಿ ನಾವೇನಾದರೂ ಪರಮಾತ್ಮನ ನೆನಪನ್ನು ಮಾಡಲಿಲ್ಲ ಅಂದರೆ ಈರ್ಷೆ ದ್ವೇಷ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇಂತಹ ಅನೇಕ ಕೆಟ್ಟ ಗುಣಗಳು ಭೂತ ಪ್ರೇತಗಳಂತೆ ನಮ್ಮ ಮನಸ್ಸನ್ನು ಪ್ರವೇಶ ಮಾಡುತ್ತದೆ ಅವು ಮನಸ್ಸನ್ನು ಪ್ರವೇಶ ಮಾಡಿದ್ವು ಅಂದರೆ ನಮಗೆ ಯಾರೂ ಇಲ್ಲಿ ಕಾಟ ಕೊಡಲ್ಲ ಅವೇ ನಮಗೆ ಕಾಟವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತದೆ ನಮ್ಮ ಸಂಕಲ್ಪಗಳೇ ನಮಗೆ ದುಃಖವನ್ನು ಕೊಡುತ್ತದೆ ಅದಕ್ಕೆ ಸದಾ ಪರಮಾತ್ಮನ ನೆನಪಿನಲ್ಲಿದ್ದು ಶ್ರೇಷ್ಠ ಸಂಕಲ್ಪವನ್ನೇ ಮಾಡಬೇಕು ನಮ್ಮ ಮನಸ್ಸಿಗೆ ಮಾಲೀಕರಾಗಿ ಇರಬೇಕೆ ಹೊರತು ಮನಸ್ಸಿಗೆ ಗುಲಾಮರಾಗಬಾರ್ದು ಅನ್ನೋ ಸುಂದರ ಮಾತನ್ನು ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ಶಾಂತಿ